ಬಿಜೆಪಿಯ ಹಿರಿಯರಲ್ಲಿ ಮತ್ತೊಬ್ರು ಸಚಿವ ಸೋಮಣ್ಣ ಅವರು. ಹಾಗಾದ್ರೆ ಸೋಮಣ್ಣ ಅವ್ರಿಗೂ ಕೂಡ ಶಾಕ್ ಆದಿದ್ಯಾ? ಇತ್ತೀಚೆಗೆ ಅವರು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ರು, ಆಗ ಅವರನ್ನ ಅಮಿತ್ ಶಾ ಸಮಾಧಾನ ಮಾಡಿದ್ರು ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಆದರೆ ಈಗ ಹಿರಿಯ ಮುಖಂಡ ಸೋಮಣ್ಣ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಅವರ ಪುತ್ರ ಅರುಣ್ಗೆ ಟಿಕೆಟ್ ಕೊಡಿಸೋದಕ್ಕೆ ಸೋಮಣ್ಣ ಈ ಹಿಂದಿನಿಂದಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ರು. ಹಾಗಾಗಿ ಪುತ್ರನಿಗೆ ಟಿಕೆಟ್ ಕೊಟ್ಟು ಸೋಮಣ್ಣ ಅವ್ರಿಗೆ ಕೋಪ ಕೊಡೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಸೋಮಣ್ಣ ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ ವರಿಷ್ಠರ ಸೂಚನೆ ಇರಬಹುದು. ಸೊ ಟೋಟಲಿ ಗುಜರಾತ್ ಮತ್ತು ಯು ಪಿ ಮಾಡೆಲ್ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗುಜರಾತಲ್ಲಿ ನೀವು ಗಮನಿಸಿದ್ರೆ ಮಾಜಿ ಸಿ ಎಂಗೂ ಕೂಡ ಟಿಕೆಟ್ ಕೊಟ್ಟಿರಲಿಲ್ಲ. ಹಾಗಾಗಿ ಆ ರೀತಿ ಎಲ್ಲಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೇ ಆದರೆ ಸೋಮಣ್ಣ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಜೊತೆಗೆ ಅವರ ಮಗಂಗೂ ಅವರು ಟಿಕೆಟ್ ಈಗಾಗಲೇ ಕೇಳಿರೋದ್ರಿಂದ ಮಗಂಗೆ ಕೊಡಬೇಕು ಅಂತಂದರೆ ನೀವು ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅನ್ನೋ ಸೂಚನೆ ಏನಾದರೂ ಬಂದಿದ್ದರೆ ಅವರು ಖಂಡಿತವಾಗಲೂ ಸೋಮಣ್ಣ ಹಿಂದೆ ಸರಿಯುವಂಥ ನಿರ್ಧಾರವನ್ನು ಮಾಡುವ ಸಾಧ್ಯತೆ ಇದೆ. ಸೇಮ್ ಈಶ್ವರಪ್ಪನವರ ರೀತಿಯಲ್ಲೇ ನಿರ್ಧಾರವನ್ನು ಕೈಗೊಳ್ಳಬಹುದು. ಗೊತ್ತಿಲ್ಲ, ಸಚಿವ ಸೋಮಣ್ಣ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ.